ಸ್ಟೂಡೆಂಟ್ಸ್ ಇಲ್ಲಿ ಒಂದು ಪ್ರಾಬ್ಲಮ್ ಇದೆ. 15 ಮಾರ್ಕ್ ಕ್ವೆಶ್ಚನ್ ಇದು, ಇದೇ ತರದ ಎಕ್ಸಾಮಿನೇಷನ್ ಗೆ ಬರುತ್ತೆ. ಓಕೆನಾ, ಚೆನ್ನಾಗಿ ನಾಪಕ ಇಟ್ಕೊಳ್ಳಿ. ಇದೇ ತರದ ಬರುತ್ತೆ. ಫಸ್ಟ್ ಕ್ವೆಶ್ಚನ್ ನೋಡ್ಕೊಳ್ಳಿ. ಮಿಸ್ಟರ್ ನಾಗರಾಜ್, ರೆಸಿಡೆಂಟ್ ಆಫ್ ಬ್ಯಾಂಗ್ಳೂರ್, ಸಬ್ಮಿಟ್ಸ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್. ಗೂಡ್ಸ್ ಎ ಪರ್ಚೇಸ್ ವಿತ್ ಇನ್ ದ ಸ್ಟೇಟ್ ಇನ್ಕ್ಲೂಸಿವ್ ಆಫ್ ಜಿಎಸ್ಟಿ ಅಂತ ಹೇಳಿದ್ದಾರೆ. ಸಿ, ಇನ್ಕ್ಲೂಸಿವ್ ಆಫ್ ಜಿಎಸ್ಟಿ ಅಂತ ಹೇಳಿದ್ರೆ, ವಿ ಪರ್ಚೇಸ್ ಗೂಡ್ ವಿತ್ ಇನ್ ದ ಸ್ಟೇಟ್ ಮೀನ್ಸ್ ವಿತ್ ಇನ್ ಕರ್ನಾಟಕ, ಬಿಕಾಸ್ ದಿಸ್ ಸಪ್ಲೈಯರ್ ಇಸ್ ಎ ಫ್ರಮ್ ಬ್ಯಾಂಗ್ಳೂರ್. ಹೌದಾ? ಜಿಎಸ್ಟಿ ಕೊಟ್ಟಿದ್ದಾನೆ ಅಂದ್ರೆ ಅವನು ಸಿಜಿಎಸ್ಟಿ ಕಟ್ಟಿರ್ತಾನೆ, ಐಜಿಎಸ್ಟಿ ಕಟ್ಟಿರ್ತಾನೆ. ಓಕೆನಾ? ಫಸ್ಟ್ ಎಲ್ಲ ಓದ್ಬಿಡ್ತೀನಿ, ಆಮೇಲೆ ಏನ್ ಮಾಡ್ಬೇಕು ಅಂತ ನೋಡೋಣ. ಗೂಡ್ಸ್ ಬಿ ಪರ್ಚೇಸ್ ಫ್ರಮ್ ವಿತ್ ಇನ್ ದ ಸ್ಟೇಟ್ ಎಕ್ಸ್ಕ್ಲೂಸಿವ್ ಆಫ್ ಜಿಎಸ್ಟಿ. ಪರ್ಚೇಸ್ ಅನ್ರಿಜಿಸ್ಟರ್ಡ್ ಡೀಲರ್ 12%. ಡಿ, ಪರ್ಚೇಸ್ ಫ್ರಮ್ ಲೋಕಲ್ ಮಾರ್ಕೆಟ್ ಅನ್ರಿಜಿಸ್ಟರ್ಡ್ ಡೀಲರ್, ಜಿಎಸ್ಟಿ 12%. ಗೂಡ್ಸ್ ಇ ಪರ್ಚೇಸ್ ವಿತ್ ಇನ್ ದ ಸ್ಟೇಟ್ ಕಾಂಪೋಸಿಟ್ ಡೀಲರ್, ಇಂಪೋರ್ಟೆಡ್ ಫ್ರಮ್ ಎಚ್ಪಿ ಎಕ್ಸ್ಕ್ಲೂಡಿ ಆಫ್ ಐಜಿಎಸ್ಟಿ 18%. ಪರ್ಚೇಸ್ ಫ್ರಮ್ ಎಪಿ ಆಂಧ್ರಪ್ರದೇಶ್ ಇನ್ಕ್ಲೂಸಿವ್ ಆಫ್ ಜಿಎಸ್ಟಿ 5%. ಗೂಡ್ಸ್ ಎಚ್ ಇಂಪೋರ್ಟೆಡ್ ಫ್ರಮ್ ಯುಎಸ್ಎ ಇನ್ಕ್ಲೂಡಿಂಗ್ ಬಿಸಿಡಿ ಎಕ್ಸ್ಕ್ಲೂಸಿವ್ ಐಜಿಎಸ್ಟಿ. ಗೂಡ್ಸ್ ಐ ಇಂಪೋರ್ಟೆಡ್ ಫ್ರಮ್ ಥೈಲ್ಯಾಂಡ್ ಇನ್ಕ್ಲೂಸಿವ್ ಆಫ್ ಬಿಸಿಡಿ ಅಂಡ್ ಐಜಿಎಸ್ಟಿ 18%. ಗೂಡ್ಸ್ ಜೆ ಪರ್ಚೇಸ್ ಫ್ರಮ್ ಝೀರೋ ರೇಟೆಡ್ ಜಿಎಸ್ಟಿ. ಗೂಡ್ಸ್ ಕೆ ಪರ್ಚೇಸ್ ಎಕ್ಸಮ್ ಜಿಎಸ್ಟಿ. ಗೂಡ್ಸ್ ಎಲ್ ಪರ್ಚೇಸ್ ಫ್ರಮ್ ಎಸ್ಇಸಿ ಇನ್ಕ್ಲೂಸಿವ್ ಆಫ್ ಐಜಿಎಸ್ಟಿ. ಲೇಬರ್ ಚಾರ್ಜಸ್ 63,950. ಟ್ರಾನ್ಸ್ಪೋರ್ಟೇಶನ್ ಚಾರ್ಜಸ್. ಮಿಸ್ಟರ್ ನಾಗರಾಜ್ ಸೋಲ್ಡ್ ದ ಎಂಟೈರ್ ಸ್ಟಾಕ್ ಟು ಮಿಸ್ಟರ್ ಪ್ರಸಾದ್ ಆರ್ ಎ ರೆಸಿಡೆಂಟ್ ಆಫ್ ಮೈಸೂರ್, ಮೀನ್ಸ್ ವಿ ಸೋಲ್ಡ್ ವಿತ್ ಇನ್ ದ ಸ್ಟೇಟ್. ಕರೆಕ್ಟಾ? ಬ್ಯಾಂಗ್ಳೂರಿಂದ ಎಲ್ಲಿಗೆ ಸೇಲ್ ಮಾಡಿದೀವಿ? ವಿತ್ ಇನ್ ದ ಸ್ಟೇಟ್ ಮಾರಿದೀವಿ. ಅಟ್ ಎ ಪ್ರಾಫಿಟ್ ಆಫ್ 16% ಆನ್ ದ ಕಾಸ್ಟ್. ಕಂಪ್ಯೂಟ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ, ಔಟ್ಪುಟ್ ಟ್ಯಾಕ್ಸ್ ಅಟ್ 18%, ಇನ್ಪುಟ್ ಟ್ಯಾಕ್ಸ್ ಅಂಡ್ ಅಡ್ಜಸ್ಟ್ ದ ಐಟಿಸಿ ಅಂತ ಹೇಳಿದ್ದಾರೆ. ಓಕೆನಾ? ನಾವು ಈಗ ನಾವು ಏನ್ ಮಾಡಬೇಕು ಅಂದ್ರೆ, ಫಸ್ಟ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು. ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ನೋಡಿ, ನಾವು ಏನೇನ್ ಪರ್ಚೇಸ್ ಮಾಡಿದೀವಿ, ಏನೇನ್ ಪರ್ಚೇಸ್ ಮಾಡಿದೀವಿ, ಅದೇನಾದ್ರೂ ಇನ್ಕ್ಲೂಸಿವ್ ಆಫ್ ಜಿಎಸ್ಟಿ ಅಂತ ಇದ್ರೆ ನಾವು ಅದನ್ನ ಎಕ್ಸ್ಕ್ಲೂಡ್ ಮಾಡಬೇಕು. ಓಕೆನಾ? ಈಗ ಫಸ್ಟ್ ಪಾಯಿಂಟ್ ಏನಂತ ಹೇಳಿದಾನೆ, ಎ ಗೂಡ್ಸ್ ಎ ಪರ್ಚೇಸ್ ಫ್ರಮ್ ಇಂಟ್ರಾ ವಿತ್ ಇನ್ ದ ಸ್ಟೇಟ್ ಇನ್ಕ್ಲೂಸಿವ್ ಆಫ್ ಜಿಎಸ್ಟಿ ಅಂತ ಹೇಳಿದ್ದಾರೆ. ಸಿ, ವಿ ಪರ್ಚೇಸ್ 6,30,000 ರುಪೀಸ್. ಹೌದಾ? ಇನ್ಕ್ಲೂಸಿವ್ ಆಫ್ ಜಿಎಸ್ಟಿ ಅಂದ್ರೆ 100 ರುಪೀಸ್ ಗೂಡ್ಸ್ ಪರ್ಚೇಸ್ ಮಾಡಿದ್ರೆ 5 ರುಪೀಸ್ ಜಿಎಸ್ಟಿ ಇನ್ಕ್ಲೂಡ್ ಆಗಿರುತ್ತೆ. ಹಾಗಾದ್ರೆ 6,30,000 ಇಸ್ ಡಿವೈಡೆಡ್ ಬೈ 105, ವಾಟ್ ಇಸ್ ಫಾರ್ 100 ಅಂತ ಹೇಳಿ ದೀಪೇಶ್. ದಿಸ್ ಈಸ್ ಇನ್ಕ್ಲೂಸಿವ್ ಆಫ್ ಜಿಎಸ್ಟಿ. ಸೊ ದೇರ್ ಫೋರ್ ಹೇಳಿ ಬೇಕನೆ ಬೇಕನೆ 6 ಲ್ಯಾಕ್ಸ್ ಬರುತ್ತೆ. ಓಕೆನಾ? ಹಾಗಾದ್ರೆ ನಾವು ಜಿಎಸ್ಟಿ ಇಲ್ಲದ ಹಾಗೆ 6 ಲ್ಯಾಕ್ಸ್ ಪರ್ಚೇಸ್ ಮಾಡಿದೀವಿ, ಇನ್ನ 30,000 ರುಪೀಸ್ ಏನ್ ಕೊಟ್ಟಿದ್ದೀವಿ, ಜಿಎಸ್ಟಿ ಕಟ್ಟಿದ್ದೀವಿ. ನಾವು ಅದನ್ನ ಎಕ್ಸ್ಕ್ಲೂಡ್ ಮಾಡಿದೀವಿ. ಓಕೆನಾ? ನೆಕ್ಸ್ಟ್ ಪಾಯಿಂಟ್, ಪರ್ಚೇಸ್ ವಿತ್ ಇನ್ ದ ಸ್ಟೇಟ್ ಎಕ್ಸ್ಕ್ಲೂಸಿವ್ ಆಫ್ ಜಿಎಸ್ಟಿ. ಇದ್ರಲ್ಲಿ ಏನ್ ಜಿಎಸ್ಟಿ ಇನ್ಕ್ಲೂಡ್ ಆಗಿಲ್ಲ, ಅದಕ್ಕೋಸ್ಕರ 6,12,500 ಹಾಕಿದೀವಿ. ನೆಕ್ಸ್ಟ್, ಅನ್ರಿಜಿಸ್ಟರ್ಡ್ ಡೀಲರ್ ಹತ್ರ ಪರ್ಚೇಸ್ ಮಾಡಿದೀವಿ. ಹೌದಾ? ಸೊ ಜಿಎಸ್ಟಿ ಎಷ್ಟಂತೆ, 60,000 ರುಪೀಸ್ ಕಟ್ಟಿದೀವಿ. ನೋಡಿ, ಅನ್ರಿಜಿಸ್ಟರ್ಡ್ ಡೀಲರ್ ಹತ್ರ ಏನಾದ್ರೂ ಪರ್ಚೇಸ್ ಮಾಡಿ ಜಿಎಸ್ಟಿ ಕಟ್ಟಿದ್ರೆ ನಮ್ಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಬರೋದಿಲ್ಲ, ಅದನ್ನ ಆಮೇಲೆ ಹೇಳ್ಕೊಡ್ತೀವಿ. ಈಗ ಅದೆಷ್ಟ ಅಮೌಂಟ್ ಇದೆ, 60,000 ಇದೆ. ಕರೆಕ್ಟಾ? ಹಾಗೆ ಪರ್ಚೇಸ್ ಗೂಡ್ಸ್ ಡಿ ಫ್ರಮ್ ಲೋಕಲ್ ಅನ್ರಿಜಿಸ್ಟರ್ಡ್ ಡೀಲರ್, ಹೌದಾ? ಅವನಿಗೂ ಕೂಡ ಏನ್ ಮಾಡಿದೀವಿ, 12% ಅಲ್ಲಿ 6,08,000 ರುಪೀಸ್ ಗೂಡ್ಸ್ ಅನ್ನ ಪರ್ಚೇಸ್ ಮಾಡಿದೀವಿ. ಕರೆಕ್ಟಾ? ಎಸ್ ಸರ್. ನೆಕ್ಸ್ಟ್ ಪಾಯಿಂಟ್ ನೋಡಿ, ಪರ್ಚೇಸ್ ವಿತ್ ಇನ್ ದ ಸ್ಟೇಟ್ ಕಾಂಪೋಸಿಟ್ ಡೀಲರ್ ಅಂತ ಹೇಳಿದೆ, ಅದಕ್ಕೆ ಏನ್ ಕೊಟ್ಟಿದೀವಿ, ಇನ್ಕ್ಲೂಸಿವ್ ಅಂತ ಹೇಳಿದಾರ, ಟ್ಯಾಕ್ಸ್ ಏನಾದ್ರೂ ಕೊಟ್ಟಿದೀವ? ಏನು ಕೊಟ್ಟಿಲ್ಲ, ನೋ ಪ್ರಾಬ್ಲಮ್. ಅಮೌಂಟ್ ಎಷ್ಟಿದೆ, 6,68,050 ರುಪೀಸ್ ಇದೆ. ಓಕೆ, ಫೈನ್. ನೆಕ್ಸ್ಟ್ ಪಾಯಿಂಟ್ ಏನಿದೆ ಹೇಳಿ, ಗೂಡ್ಸ್ ಎಫ್ ಇಂಪೋರ್ಟೆಡ್ ಫ್ರಮ್, ಹೌದಾ, ಎಚ್ ಪಿ ಎಕ್ಸ್ಕ್ಲೂಡಿಂಗ್ ಐಜಿಎಸ್ಟಿ ಅಂತ ಹೇಳಿದ್ದಾರೆ. ಎಕ್ಸ್ಕ್ಲೂಡಿಂಗ್ ಆಗಿರೋದ್ರಿಂದ ನೀಟ್ ಆಗಿ ಇಲ್ಲೇನ್ ಮಾಡ್ತಾ ಇದೀವಿ, 60,000 ರುಪೀಸ್ ನ ತಗೊಳ್ತಾ ಇದೀವಿ. ಇದು ಎಕ್ಸ್ಕ್ಲೂಸಿವ್. ಕರೆಕ್ಟಾ? ಎಕ್ಸ್ಕ್ಲೂಡ್ ಆಗಿದ್ರೆ ನಮ್ಗೆ ಅದೇ ಬೇಕಾಗಿರೋದು, ಇನ್ಕ್ಲೂಡ್ ಆಗಬಾರದು. ಏನ್ ಬೇಕಾಗಿಲ್ಲ. ಓಕೆನಾ? ಇನ್ಕ್ಲೂಡ್ ಆಗಿದ್ರೆ ಮಾತ್ರ ಬರೀವಿ, ಎಕ್ಸ್ಕ್ಲೂಡ್ ಆಗಿದ್ರೆ ಅವಶ್ಯಕತೆ ಇಲ್ಲ. ಓಕೆನಾ? ನೆಕ್ಸ್ಟ್ ನೋಡಿ, ಗೂಡ್ಸ್ ಜಿ ಪರ್ಚೇಸ್ ಫ್ರಮ್ ಆಂಧ್ರಪ್ರದೇಶ್, ದಿಸ್ ಈಸ್ ಇನ್ಕ್ಲೂಡಿಂಗ್ ಜಿಎಸ್ಟಿ ಅಂತ ಹೇಳಿದ್ದಾರೆ. ಸೊ 6,63,000 ಡಿವೈಡೆಡ್ ಬೈ 105 ಇಂಟು 100 ಮಾಡಿದ್ರೆ ಎಷ್ಟು ಬರುತ್ತೆ, 60,000 ರುಪೀಸ್ ಬರುತ್ತೆ. ಕರೆಕ್ಟಾ? ನೆಕ್ಸ್ಟ್ ಪಾಯಿಂಟ್,
goods H imported from USA, including BCD, exclusive IGST ಅಂತ ಇದೆ ಕರೆಕ್ಟ್ ಇದು ಎಕ್ಸ್ಕ್ಲೂಡಿವ್ ಐಜಿಎಸ್ಟಿ ಇರೋದ್ರಿಂದ 6,50,000 ಬರೀತಾ ಇದೆ ಸರ್ ನೀವು ಒಂದು ಕ್ವಶನ್ ಕೇಳಿಲ್ಲ ಗೂಡ್ಸ್ ನ ಇಂಪೋರ್ಟ್ ಮಾಡ್ಕೊಂಡ್ರೆ ಹೌದಾ ಬೇಸಿಕ್ ಕಸ್ಟಮ್ಸ್ ಡ್ಯೂಟಿ ಬಿಸಿಡಿ ಅಂದ್ರೆ ಏನು ಬೇಸಿಕ್ ಕಸ್ಟಮ್ಸ್ ಡ್ಯೂಟಿ ಅಂತ ಹಾಕ್ತೀವಿ ಸರ್ ಬೇಸಿಕ್ ಕಸ್ಟಮ್ಸ್ ಡ್ಯೂಟಿನ ಇನ್ಕ್ಲೂಡ್ ಮಾಡಬೇಕಾ ಬೇಡವಾ ಅಂದ್ರೆ ಇನ್ಕ್ಲೂಡ್ ಯಾವಾಗ್ಲೂ ಮಾಡಿರ್ಬೇಕು ಏನ್ ಇನ್ಕ್ಲೂಡ್ ಮಾಡಿರಬಾರ್ದು ಜಿಎಸ್ಟಿ ಮಾತ್ರ ಇನ್ಕ್ಲೂಡ್ ಮಾಡಿರಬಾರ್ದು ಅರ್ಥ ಆಗ್ತಿದ್ಯಾ ಸಿ ವೆನ್ ಯು ಪರ್ಚೇಸ್ ಗೂಡ್ಸ್ ಫ್ರಮ್ ಅದರ್ ಕಂಟ್ರಿ ಡೆಫಿನೆಟ್ಲಿ ಯು ಹ್ಯಾವ್ ಟು ಪೇ ದ ವಾಟ್ ಬಿಸಿಡಿ ಬೇಸಿಕ್ ಕಸ್ಟಮ್ಸ್ ಡ್ಯೂಟಿ ಅಂತ ಕಟ್ಟಲೇಬೇಕಾಗುತ್ತೆ ಅದು ಪಾರ್ಟ್ ಆಫ್ ದ ಗೂಡ್ಸ್ ಅರ್ಥ ಆಗ್ತಿದ್ಯಾ ಅದು ಕೂಡ ಆ ಕಸ್ಟಮ್ಸ್ ಡ್ಯೂಟಿ ಏನಕ್ಕೆ ಇನ್ಕ್ಲೂಡ್ ಆಗಿರುತ್ತೆ ಗೂಡ್ಸ್ ವ್ಯಾಲ್ಯೂಗೆ ಇನ್ಕ್ಲೂಡ್ ಆಗಿರುತ್ತೆ ಆದ್ರೆ ಐಜಿಎಸ್ಟಿ ಇನ್ಕ್ಲೂಡ್ ಆಗಿರಬಾರ್ದು ಇಲ್ಲ ಆಗಿಲ್ಲ ನೆಕ್ಸ್ಟ್ ಪಾಯಿಂಟ್ ಏನ್ ಹೇಳಿ ಗೂಡ್ಸ್ ಐ ಇಂಪೋರ್ಟೆಡ್ ಫ್ರಮ್ ಥೈಲ್ಯಾಂಡ್ ಇನ್ಕ್ಲೂಸಿವ್ ಆಫ್ ಬಿಸಿಡಿ ಅಂಡ್ ಐಜಿಎಸ್ಟಿ ಅಂತ ಹೇಳ್ತಾ ಇದ್ದೀನಿ ಕರೆಕ್ಟ್ ಹಾಗಾದ್ರೆ 6,18,000 ಡಿವೈಡೆಡ್ ಬೈ 118 ಇಂಟು 100 ಮಾಡಿದ್ರೆ ಎಷ್ಟು ಬರುತ್ತೆ ಹೇಳಿ 5,23,739 ನೀನು ಗೂಡ್ಸ್ ಪರ್ಚೇಸ್ ಮಾಡಿದ್ರೆ ನಿನ್ಗೆ 18 ರುಪೀಸ್ ಅಷ್ಟು ಜಿಎಸ್ಟಿ ಹಾಕಿದ್ದಾರೆ ಅದು 118 ಈಕ್ವಲ್ ಆಗಿರುತ್ತೆ ಹೌದಾ ವೆನ್ ಯು ಬೈ ಗೂಡ್ಸ್ ಫಾರ್ 100 ರುಪೀಸ್ ಯು ಹ್ಯಾವ್ ಪೇಡ್ 118 ರುಪೀಸ್ ವಾಟ್ ಈಸ್ ದಿಸ್ 18 ರುಪೀಸ್ ಇಸ್ ಜಿಎಸ್ಟಿ So that means 618,000 is for 118. What is for 100 rupees of only purchase of goods? See, goods purchased from zero rated. Yesterday above, Dodo? 50,000. Hey. Yesterday, zero rated. 2 lakhs. 2 lakhs or 20 lakhs are though? 20 lakhs. 20 lakhs are 20 lakhs are 20 lakhs ಹಂಗೆ ಬರ್ಕೊಳ್ಬೇಕು ನೆಕ್ಸ್ಟ್ ಪರ್ಚೇಸ್ ಎಕ್ಸೆಂಪ್ಟ್ ಫ್ರಮ್ ಜಿಎಸ್ಟಿ 50,000 ಅದನ್ನು ಬರ್ಕೊಳ್ಳಿ ಓಕೆನಾ ಆಮೇಲೆ ಹೇಳ್ತೀನಿ ಪರ್ಚೇಸ್ ಎಸ್ಇಜಿ ಸಿ ವೆನ್ ಯು ಆರ್ ಪರ್ಚೇಸಿಂಗ್ ಗೂಡ್ಸ್ ಓಕೆನಾ ಫ್ರಮ್ ಎಸ್ಇಜೆಡ್ ಎಸ್ಇಜೆಡ್ ಅಂದ್ರೆ ಏನು ಸ್ಪೆಷಲ್ ಎಕನಾಮಿಕ್ ಝೋನ್ ಸ್ಪೆಷಲ್ ಎಕನಾಮಿಕ್ ಝೋನ್ ಒಂದ್ ನಿಮಿಷ ಕೇಳಿಸ್ಕೊಡ್ರಿ ಎಲ್ಲ ಏನ ಮಾತಾಡ್ತಾ ಇದ್ರ ಯಾವ್ದು ಪಕ್ಕನ 5 ಲ್ಯಾಕ್ಸ್ ನೋಡಿ ಎಸ್ಇಜಿ ಅಂತ ಹೇಳಿದ್ರೆ ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತ ಹೇಳಿ ಕೆಲವು ಝೋನ್ಗಳನ್ನ ಇಂಡಿಯಾದಲ್ಲಿ ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತ ಮಾಡಿದ್ದಾರೆ ಅವು ಎಕನಾಮಿಕಲಿ ಪೂರ್ ಸ್ಟೇಟ್ಸ್ ಪೂರ್ ರೀಜನ್ಸ್ ಅಲ್ಲಿಗೆ ಜಿಎಸ್ಟಿ ಏನ್ ಮಾಡಿದೆ ಅಂದ್ರೆ ನೀವು ಆ ಸ್ಪೆಷಲ್ ಎಕನಾಮಿಕ್ ಝೋನ್ಗೇನಾದ್ರೂ ನೀವು ಸೇಲ್ ಮಾಡಿದ್ರೆ ಜಿಎಸ್ಟಿ ಇನ್ಕ್ಲೂಡ್ ಮಾಡಬಾರ್ದು ಅರ್ಥ ಆಗ್ತದೆ ಜಿಎಸ್ಟಿನೇ ಚಾರ್ಜ್ ಮಾಡಬಾರ್ದು ಬಟ್ ಅದೇ ಎಸ್ಇಜೆಡ್ ಸ್ಟೇಟ್ ಇಂದ ಅಥವಾ ಪ್ಲೇಸ್ ಇಂದ ನೀವೇನಾದ್ರೂ ಪರ್ಚೇಸ್ ಮಾಡಿದ್ರೆ ನೀವು ಜಿಎಸ್ಟಿ ಕಟ್ಟಬೇಕು ಅಂತ ಸೇಲ್ ಮಾಡಿದ್ರೆ ಜಿಎಸ್ಟಿ ನೀವು ಹಾಕೋದಿಲ್ಲ ಬಟ್ ಪರ್ಚೇಸ್ ಮಾಡಿದಾಗ ನೀವು ಜಿಎಸ್ಟಿ ಕೊಡ್ಬೇಕು ಯಾಕೆಂದ್ರೆ ಅಷ್ಟೇ ಡೆವಲಪ್ ಆಗ್ಬೇಕಲ್ವಾ ಆ ಪರ್ಟಿಕ್ಯುಲರ್ ರೀಜನ್ ಡೆವಲಪ್ ಆಗ್ಬೇಕಲ್ವಾ ಅದಕ್ಕೋಸ್ಕರ ಅದು ಇನ್ಕ್ಲೂಸಿವ್ ಆಫ್ ಜಿಎಸ್ಟಿ ಅಂತ ಇದೆ ಸೊ ಅದಕ್ಕೆ 2,10,000 ಡಿವೈಡೆಡ್ ಬೈ 105 ಇಂಟು 100 2 ಲ್ಯಾಕ್ಸ್ ನೆಕ್ಸ್ಟ್ ಎಷ್ಟು ಬರುತ್ತೆ ನೆಕ್ಸ್ಟ್ ಲೇಬರ್ ಚಾರ್ಜಸ್ ಎಷ್ಟಿದೆ ಅಂತಪ್ಪ 63,950 ಇದೆ ಆಮೇಲೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಎಷ್ಟಿದೆಪ್ಪ 80,000 ಇದೆ 80,000 ನಾವು ಇಷ್ಟನ್ನು ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ ಒಂದ್ಸರಿ ಟೋಟಲ್ ಮಾಡಿ ಟೋಟಲ್ ನೋಡಿ ಸ್ಟೂಡೆಂಟ್ಸ್ ಈಗ ನಮಗೆ ಟೋಟಲ್ ಕಾಸ್ಟ್ ಬಂದು 66,85,230 ಬರ್ತಾ ಇದೆ ಅವನ್ ಕ್ವಶನ್ ಅಲ್ಲಿ ಏನ್ ಹೇಳಿದಾನೆ ಅಂದ್ರೆ ಪ್ರಾಫಿಟ್ 16% ಆನ್ ಟೋಟಲ್ ಕಾಸ್ಟ್ ಅಂತ ಹೇಳಿದಾನೆ ಟೋಟಲ್ ಕಾಸ್ಟ್ ಮೇಲೆ 16% 10,69,637 ಬಂದಿದೆ ಅಲ್ಲಿಗೆ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಎಷ್ಟು ಬಂತು 77,54,867 ಬಂದಿದೆ ಇದರ ಮೇಲೆ ಅವನು ಬೆಂಗಳೂರಿನವನು ಮೈಸೂರಿಗೆ ಸೇಲ್ ಮಾಡಬಹುದು ವಿತ್ ಇನ್ ದ ಸ್ಟೇಟ್ ಆಗಿರೋದ್ರಿಂದ 18% ಅಲ್ಲಿ ಆಫ್ ಎಷ್ಟು 9% 9% ಸಿಜಿಎಸ್ಟಿ 9% ಐಜಿಎಸ್ಟಿ ಕಟ್ಟಬೇಕು ಓಕೆನಾ ಹಾಗಾದ್ರೆ ಎಷ್ಟೆಷ್ಟು ಬರುತ್ತೆ 6,97,938 6,97,938 ಬರ್ತಾ ಇದೆ ಇದು ಸೇಲ್ ಮಾಡಬೇಕಾದ್ರೆ ಅವನು ಕಟ್ಟಬೇಕಾಗಿರುವಂತ ಟ್ಯಾಕ್ಸ್ ಜಿಎಸ್ಟಿ ಅರ್ಥ ಆಗ್ತಿದ್ಯಾ ಈಗ ನಾವು ಇಷ್ಟೊಂದು ಪರ್ಚೇಸ್ ಮಾಡಿದೀವಲ್ವಾ ಇಷ್ಟು ಪರ್ಚೇಸ್ ಮಾಡಿರೋದ್ರಲ್ಲಿ ಯಾವ್ದ್ಯಾವದ್ರಲ್ಲಿ
ಇನ್ಪುಟ್ ಟ್ಯಾಕ್ಸ್ ಸಿಗುತ್ತೆ. ಇನ್ಪುಟ್ ಟ್ಯಾಕ್ಸ್ ಸಿಗುತ್ತೆ ಅಂದ್ರೆ ಪರ್ಚೇಸ್ ಮಾಡೋ ಟೈಮ್ ನಲ್ಲಿ ನಾವು ಏನೇನು ಜಿ ಎಸ್ ಟಿ ನ ಕಟ್ಟಿರ್ತೀವಿ ಆ ಜಿ ಎಸ್ ಟಿ ನ ಇದರಲ್ಲಿ ಮೈನಸ್ ಮಾಡ್ಕೊಳ್ಬಹುದು, ಕರೆಕ್ಟಾ? ಆದ್ರೆ ಪರ್ಚೇಸ್ ಮಾಡಿರೋ ಅಷ್ಟು ಗೂಡ್ಸ್ ಅಲ್ಲೂ ನಮ್ಗೆ ಇನ್ಪುಟ್ ಟ್ಯಾಕ್ಸ್ ಕಂಡಿಟ್ಟು ಬರೋದಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಈಗ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಕೇಶವ, ನೋಡ್ಕೊ. ಏನದು ಅಂದ್ರೆ ಈಗ ವಿತ್ ಇನ್ ದ ಸ್ಟೇಟ್ ಪರ್ಚೇಸ್ ಮಾಡಿದ್ಯಾ, ಹೌದಾ? ವಿತ್ ಇನ್ ದ ಸ್ಟೇಟ್ ಪರ್ಚೇಸ್ ಮಾಡಿ ನೀನು 30,000 ರುಪೀಸ್ ಜಿ ಎಸ್ ಟಿ ಕಟ್ಟಿದ್ಯಾ, ಕರೆಕ್ಟಾ? ಕಟ್ಟಿದ್ದಾಗ ಇದಕ್ಕೆ ಎಲಿಜಿಬಿಲಿಟಿ ಇರುತ್ತೆ, ಓಕೆನಾ? ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಗೆ ಎಲಿಜಿಬಿಲಿಟಿ ಇರುತ್ತೆ. ಪರ್ಚೇಸ್ ಮಾಡಿರೋದ್ರಿಂದ ನೀನ್ ಕಟ್ಟಿರೋ 30,000 ರೂಪಾಯಿ ಜಿ ಎಸ್ ಟಿ ನಲ್ಲಿ, ಓಕೆನಾ, 5% ಅಂದ್ರೆ 2.5% ಸಿ ಜಿ ಎಸ್ ಟಿ ಗೆ 2.5% ಎಸ್ ಜಿ ಎಸ್ ಟಿ ಮೈನಸ್ ಆಗುತ್ತೆ, ಹೌದಾ? ಈಗ ಪರ್ಚೇಸ್ ವಿತ್ ಇನ್ ದ ಸ್ಟೇಟ್ ಇದರಲ್ಲೂ ಕೂಡ 6,12,500 ಮೇಲೆ ಅವನು ಎಷ್ಟು ಪರ್ಸೆಂಟೇಜ್ ಕೊಟ್ಟಿದಾರ ಅದು ಅರ್ಧರ್ಧ ಸಿ ಜಿ ಎಸ್ ಟಿ ಎಸ್ ಜಿ ಎಸ್ ಟಿ ಬರುತ್ತೆ. ಸೊ ಇದಕ್ಕೂ ಕೂಡ ಎಲಿಜಿಬಿಲಿಟಿ ಇದೆ. ಯಾರ ಹತ್ರ ನೀನು ಅನ್ರಿಜಿಸ್ಟರ್ ಹತ್ರ ಪರ್ಚೇಸ್ ಮಾಡಿದ್ಯಾ ನಿನಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಸಿಗೋದಿಲ್ಲ, ಅರ್ಥ ಆಗ್ತದ್ಯಾ? ಯಾಕೆ ಅಂತ ಹೇಳಿದ್ರೆ ನೀನು ರಿಜಿಸ್ಟರ್ ಡೀಲರ್ ಆಗಿ ನೀನ್ ಪರ್ಚೇಸ್ ಮಾಡ್ತಕ್ಕಂತ ಡೀಲರ್ ರಿಜಿಸ್ಟರ್ ಆಗಿಲ್ಲ ಅಂತ ಹೇಳಿದ್ರೆ ಆವಾಗ ನೀನು ಅವ್ರಿಗೆ ಏನ್ ಜಿ ಎಸ್ ಟಿ ಪೇಮೆಂಟ್ ಮಾಡಿರ್ತೀಯ ಅದನ್ನ ನೀನ್ ಸೇಲ್ ಮಾಡ್ಬೇಕಾದ್ರೆ ಕಟ್ಟಿರೋ ಜಿ ಎಸ್ ಟಿ ನಲ್ಲಿ ನಾನು ಮೈನಸ್ ಮಾಡೋದಿಲ್ಲ, ಅರ್ಥ ಆಗ್ತಿದ್ಯಾ? ಅದಕ್ಕೆ ನೀವು ಕೇರ್ಫುಲ್ ಆಗಿ ಯಾವಾಗ್ಲೂ ಅಷ್ಟೇ ಪರ್ಚೇಸ್ ಮಾಡ್ಬೇಕಾದ್ರೆ ವೆದರ್ ಈಸ್ ಅ ರಿಜಿಸ್ಟರ್ಡ್ ಡೀಲರ್ ಆರ್ ನಾಟ್ ಅಂತ ನೋಡ್ಕೊಂಡು ಪರ್ಚೇಸ್ ಮಾಡ್ಬೇಕು, ಅರ್ಥ ಆಯ್ತಾ? ನೆಕ್ಸ್ಟ್ ಗೂಡ್ಸ್ ಬಿ ಪರ್ಚೇಸ್ಡ್ ಲೋಕಲ್ ಅನ್ರಿಜಿಸ್ಟರ್ಡ್ ಡೀಲರ್, ಇದು ಕೂಡ ಬರೋದಿಲ್ಲ, ಯಾಕೆಂದ್ರೆ ಅವನು ಅನ್ರಿಜಿಸ್ಟರ್ಡ್. ನೆಕ್ಸ್ಟ್ ಪರ್ಚೇಸ್ ಫ್ರಮ್ ಕಾಂಪೋಸಿಟ್ ಡೀಲರ್, ಇದು ಕೂಡ ಬರಲ್ಲ. ಕಾಂಪೋಸಿಟ್ ಡೀಲರ್ ಅಂದ್ರೆ ನಾನು ಹೇಳ್ತೀನಿ, ಈಗ ನಾನೊಂದು ಸೈಕಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಅಂತ ಇಟ್ಕೋಣ, ನಾನು ಒಬ್ಬ ಟ್ಯೂಬ್ ಮ್ಯಾನುಫ್ಯಾಕ್ಚರ್ ಮಾಡೋಣ, ಒಂದು ರಿಮ್ ಮ್ಯಾನುಫ್ಯಾಕ್ಚರ್ ಮಾಡೋಣ, ಇನ್ನೊಂದನ್ನ ನಾವು ಮೂರು ಜನನು ಹೇಳಿರ್ತೀವಿ, ನೋಡಪ್ಪ ನೀ ನನಗೆ ಸಪ್ಲೈ ಮಾಡು, ನೀನು ಸಪ್ಲೈ ಮಾಡಿದ್ಮೇಲೆ ಮ್ಯಾನುಫ್ಯಾಕ್ಚರ್ ಮಾಡಿದ್ಮೇಲೆ ನಿನಗೊಂದು ಸೈಕಲ್ ನ ನಾನು ಕಡಿಮೆ ರೇಟಿಗೆ ಮಾರ್ತೀನಿ, ನೀನ್ ಪ್ರಾಫಿಟ್ ಮಾರ್ಕೋ, ಓಕೆನಾ? ಇವನ್ನ ನಾವೇನಂತ ಹೇಳ್ತೀವಿ, ಕಾಂಪೋಸಿಟ್ ಸಪ್ಲೈ ಅಥವಾ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಯಾವಾಗ್ಲೂ ಮೆನ್ಷನ್, ಒಂದ್ ದೊಡ್ಡ ಕಂಪನಿ ಇರುತ್ತೆ, ಅವ್ರಿಗೆ ಒಂದ್ ಎರಡು ಹೋಟೆಲ್ಸ್ ಕಾಂಪೋಸಿಟ್ ಆಗಿರ್ತಾರೆ. ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನೋಡಪ್ಪ ನಾವು ರೆಗ್ಯುಲರ್ ಆಗಿ ನಿಮ್ ಹೋಟ್ಲಕ್ ಬರ್ತೀವಿ, ನಿಮ್ಮಿಂದ ನಮ್ಗೇನಾದ್ರು ಇದಾಗುತ್ತಾ, ಏನು ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತಾ? ಅವ್ನ್ ಹೇಳ್ತೇನೆ, ಸರ್ ನೀವು ಒಂದ್ ಕೆಲಸ ಮಾಡ್ತೀವಿ, ನಿಮ್ಮನ್ನ ನಾವು ಕಾಂಪೋಸಿಟ್ ಸಪ್ಲೈಯರ್ ಅಂತ ಅನ್ಕೊಳ್ತೀವಿ, ಓಕೆನಾ? ನೀವು ಬಂದಾಗ ನಾವು ನಿಮ್ಗೆ ಜಿ ಎಸ್ ಟಿ ಹಾಕಲ್ಲ, ಅರ್ಥ ಆಗ್ತದ್ಯಾ? ಸರ್ ಲೈಕ್ ದಟ್ ಅಂಡರ್ಸ್ಟ್ಯಾಂಡಿಂಗ್ ಹೋಟೆಲ್ಸ್ ಅಲ್ಲೂ ವರ್ಕ್ ಆಗುತ್ತೆ, ಎಲ್ಲ ವರ್ಕ್ ಆಗುತ್ತೆ, ಓಕೆನಾ? ಕೆಲವು ಕಂಪ್ನಿಗಳು ಟೈಪ್ ಆಗ್ಬಿಟ್ಟಿರ್ತಾರೆ, ಹೌದಾ? ಸೊ ಈ ತರ. ನೆಕ್ಸ್ಟ್ ಗೂಡ್ಸ್ ಎಫ್ ಇಂಪೋರ್ಟೆಡ್ ಫ್ರಮ್ ಎಚ್ ಪಿ ಎಕ್ಸ್ಕ್ಲೂಸಿವ್ ಆಫ್ ಜಿ ಎಸ್ ಟಿ ಅಂತ ಹೇಳ್ತಾರೆ. ಇದು ಐ ಜಿ ಎಸ್ ಟಿ ನೋ ಜಿ ಎಸ್ ಟಿ ನೋ ಗೊತ್ತಿಲ್ಲ, ಐ ಜಿ ಎಸ್ ಟಿ ಸರ್ ಇಂಪೋರ್ಟ್ ಮಾಡ್ಕೊಂಡ್ರು ನಾವು ಐ ಜಿ ಎಸ್ ಟಿ ಕಟ್ಟಿರ್ತೀವಿ ತಾನೆ. ಐ ಜಿ ಎಸ್ ಟಿ ಪರ್ಚೇಸ್ ಮಾಡಿದಾಗ ಐ ಜಿ ಎಸ್ ಟಿ ಕಟ್ಟಿದಾಗ ನಿಮ್ಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಸಿಗುತ್ತೆ, ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ ಗೂಡ್ಸ್ ಪರ್ಚೇಸ್ ಫ್ರಮ್ ಎಪಿ ಆಂಧ್ರಪ್ರದೇಶ್, ಬೆಂಗಳೂರಿಂದ ನಾವ್ ಎಲ್ಲಿ ಪರ್ಚೇಸ್ ಮಾಡಿದೀವಿ, ಎಪಿ ಇಂದ ಪರ್ಚೇಸ್ ಮಾಡಿದೀವಿ, ಇದು ಕೂಡ ಐ ಜಿ ಎಸ್ ಟಿ, ಇದಕ್ಕೂ ಕ್ರೆಡಿಟ್ ಸಿಗುತ್ತೆ, ಓಕೆನಾ? ನೆಕ್ಸ್ಟ್ ಗೂಡ್ಸ್ ಇಂಪೋರ್ಟೆಡ್ ಫ್ರಮ್ ಯುಎಸ್ಎ ಇನ್ಕ್ಲೂಸಿವ್ ಅಥವಾ ಐ ಜಿ ಎಸ್ ಟಿ ಏನಾದ್ರೂ ಕಟ್ಟಿದ್ರೆ ಇದಕ್ಕೂ ಕೂಡ ಸಿಗುತ್ತೆ. ಗೂಡ್ಸ್ ಇಂಪೋರ್ಟೆಡ್ ಫ್ರಮ್ ಥೈಲ್ಯಾಂಡ್ ಇದಕ್ಕೂ ಕೂಡ ಸಿಗುತ್ತೆ. ಆದ್ರೆ ಗೂಡ್ಸ್ ಜೆ ಅಲ್ವಾ, ಅದು ಜೆ ಪರ್ಚೇಸ್ ಫ್ರಮ್ ಜೀರೋ ರೇಟೆಡ್, ಇದಕ್ಕೆ ಸಿಗೋದಿಲ್ಲ. ಯಾಕೆ ಅಂದ್ರೆ ಗವರ್ಮೆಂಟ್ ಆಫ್ ಇಂಡಿಯಾ ಹೇಳಿರುತ್ತೆ ಈ ಗೂಡ್ಸ್ ಮೇಲೆ ಜೀರೋ ರೇಟೆಡ್ ಜಿ ಎಸ್ ಟಿ, ಅಂದ್ರೆ 1 ರೂಪಾಯಿ ಟ್ಯಾಕ್ಸ್ ಹಾಕಲ್ಲ. ಫಾರ್ ಎಕ್ಸಾಂಪಲ್ ಸಾಲ್ಟ್ ಅಂತ ಅನ್ಕೋಣ, ಓಕೆನಾ? ಅಥವಾ ಯಾವ್ದಾದ್ರು ಅಗ್ರಿಕಲ್ಚರಲ್ ಕ್ರಾಪ್ ಒಂದ್ ಸ್ಟೇಟ್ ಇಂದ ಇನ್ನೊಂದು ಸ್ಟೇಟ್ ಗೆ ಪರ್ಚೇಸ್ ಮಾಡ್ತಾ ಇದೀವಿ, ಸೇಲ್ ಮಾಡ್ತಾ ಇದೀವಿ, ಅದಕ್ಕೆ ಓಕೆನಾ? ಅದು ಗವರ್ಮೆಂಟ್ ಡಿಕ್ಲೇರ್ ಮೆನ್ಷನ್ ಮಾಡಿರ್ತಾರೆ ಈ ತರ ಜೀರೋ ರೇಟೆಡ್ ಅಂತ ಹೇಳಿರ್ತಾರೆ. ನೆಕ್ಸ್ಟ್ ಪರ್ಚೇಸ್ ಗೂಡ್ಸ್ ಫ್ರಮ್ ಎಕ್ಸೆಂಪ್ಟೆಡ್ ಜಿ ಎಸ್ ಟಿ, ನೋಡಿ ಆ ಪ್ರಾಡಕ್ಟ್ ಮೇಲೆ ಎಕ್ಸೆಂಪ್ಟ್ ಇರುತ್ತೆ, ಅದಕ್ಕೂ ಕೂಡ ಜಿ ಎಸ್ ಟಿ ನಾವು ಕಟ್ಟಿರಲ್ಲ, ನಮ್ ಕ್ರೆಡಿಟ್ ಸಿಗೋಲ್ಲ, ಓಕೆನಾ? ನೆಕ್ಸ್ಟ್ ಪರ್ಚೇಸ್ ಗೂಡ್ಸ್ ಫ್ರಮ್ ಎಸ್ಇಜ್, ಇಲ್ಲಿ ನಾವೇನ್ ಮಾಡಿದೀವಿ ತಗೊಂಡಿದೀವಿ, ಇದಕ್ಕೆ ಕ್ರೆಡಿಟ್ ಸಿಗುತ್ತೆ, ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ ಲೇಬರ್ ಚಾರ್ಜಸ್ ಆಡ್ ಮಾಡಿದೀವಿ, ಇಂಪೋರ್ಟ್ ಚಾರ್ಜಸ್ ಮಾಮೂಲಿ ಆಗಿದೆ. ಈಗ ನಾವೇನ್ ಮಾಡಬೇಕು ಅಂದ್ರೆ ಕಂಪ್ಯೂಟೇಷನ್ ಆಫ್, ಓಕೆನಾ,
ಇನ್ಪುಟ್ ಟ್ಯಾಕ್ಸ್. ಏನಿದು ಇನ್ಪುಟ್ ಟ್ಯಾಕ್ಸ್ ಅಥವಾ ಇನ್ಪುಟ್ ಜಿ ಎಸ್ ಟಿ. ಇದಕ್ಕೆ ನಾವು ಸಿ ಜಿ ಎಸ್ ಟಿ ಹಾಕೋಣ, ಎಸ್ ಜಿ ಎಸ್ ಟಿ ಹಾಕೋಣ, ಐ ಜಿ ಎಸ್ ಟಿ ಹಾಕೋಣ. ಈಗ ಯಾರ್ದಾದ್ರು ಟಿಕ್ ಮಾಡಿದೀವಿ ಅದಕ್ಕೆ ಮಾತ್ರ ನೋಡೋಣ, ಓಕೆನಾ. ಈಗ ಫಸ್ಟ್ ಒನ್ ಪರ್ಟಿಕ್ಯುಲರ್ಸ್ ಅಂತ ಆಗ್ಲಾ? ಓಕೆ, ಈಗ ಒಂದ್ ನಿಮಿಷ ರೂಲ್ಸ್ ಹಾಕ್ಬಿಡ್ತೀನಿ, ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳೋಣ. ಅರ್ಜೆಂಟ್ ಆಗಿ ಏನು ಎಲ್ಲೂ ಹೋಗ್ಬೇಕಾಗಿಲ್ಲ ನಾವು, ಓಕೆನಾ. ಇಲ್ಲಿ ಯಾವ್ದಾವ್ದು ಟಿಕ್ ಹಾಕಿದೀವಿ ಅದಕ್ಕೆ ಮಾತ್ರ ಮಾಡ್ಕೊಳ್ಳೋಣ. ಟಿಕ್ ಹಾಕಿರೋದು ಯಾವ್ದು? ಪರ್ಚೇಸ್ ಇಂಟ್ರೆಸ್ಟ್ ಕರೆಕ್ಟಾ? ಎ ಹೌದಾ? ವಿತ್ ಇನ್ ದ ಸ್ಟೇಟ್, ವಿತ್ ಇನ್ ದ ಸ್ಟೇಟ್ ಕರೆಕ್ಟ್ ಏನಪ್ಪ? ಎಷ್ಟು? 30,000, 6 lakhs ಅಲ್ವಾ? 6 lakhs ಮೇಲೆ ಎಷ್ಟು ಪರ್ಸೆಂಟ್ ಅಂತ ಹೇಳಿದರೆ 5%. 5% ಅಂದ್ರೆ ಈ ತರನೇ ಹಾಕಿ 5/100 ಇಂಟು ಹಾಫ್, ಓಕೆನಾ. ಐ ಜಿ ಎಸ್ ಟಿ ಬರಲ್ಲ ಕರೆಕ್ಟಾ? ಅಲ್ಲಿಗೆ ಹಾಫ್ ಅಂದ್ರೆ ಎಷ್ಟೆಷ್ಟು ಬರುತ್ತೆ? ಇಲ್ಲಿ 15,000, ಇಲ್ಲಿ 15,000 ಬರುತ್ತೆ ಕರೆಕ್ಟಾ? ನೆಕ್ಸ್ಟ್ ಇನ್ ಪರ್ಚೇಸ್ ಬಿ ವಿತ್ ಇನ್ ದ ಸ್ಟೇಟ್ ಅಂತ ಹೇಳಿದ್ದಾರೆ. ಎಷ್ಟು ಪರ್ಸೆಂಟೇಜ್ ಇದೆ ಅಂತ ಅದು ಅಂತ ಹೇಳಿದ್ರೆ ಅದು 12% ಇದೆಯಂತೆ. ಸೊ ಬಿ ಗೂಡ್ಸ್ ವಿತ್ ಇನ್ ದ ಸ್ಟೇಟ್, ವಿತ್ ಇನ್ ಸ್ಟೇಟ್ ಎಷ್ಟಪ್ಪ? 6,12,500 ಇಂಟು 12% ಇಂಟು 1/2 ಕರೆಕ್ಟಾ? ಎಷ್ಟೆಷ್ಟು ಬರುತ್ತೆ ಹೇಳಿ? 36,750 ಕ್ಲಿಯರಾ? ನೆಕ್ಸ್ಟ್ ಪಾಯಿಂಟ್ ನೋಡಿ, ಗೂಡ್ ಸಿ ಅನ್ರಿಜಿಸ್ಟರ್ಡ್ ಡೀಲರ್ ಬರೋದಿಲ್ಲ, ಬಿಟ್ಬಿಡಿ, ಬೇಕಾಗೇ ಇಲ್ಲ, ಓಕೆನಾ. ಡಿ ಅಂತೂ ಇಲ್ವೋ ಇಲ್ಲ, ಓಕೆನಾ. ಇ ಪರ್ಚೇಸ್ ಕಂಪ್ಯೂಟರ್ ಕಂಪೋಸಿಟ್ ಡೀಲರ್ ಇಲ್ಲ. ನೆಕ್ಸ್ಟ್ ಎಫ್ ನೋಡೋಣ. ಎಫ್ ಅಲ್ಲಿ ಏನಂತ ಹೇಳ್ತಾ ಇದ್ದಾನೆ? ಇಂಪೋರ್ಟೆಡ್ ಫ್ರಮ್ ಅಂತ ಹೇಳ್ತಾ ಇದ್ದಾನೆ. ಎಷ್ಟು ಪರ್ಸೆಂಟ್ ಅಂತೆ? ಗೂಡ್ಸ್ ಎಫ್ ಇಂಪೋರ್ಟೆಡ್ ಫ್ರಮ್, ಏನಿದು ಇಂಪೋರ್ಟೆಡ್ ಫ್ರಮ್ ಯಾವ್ದೋ ಒಂದು ದೇಶದಿಂದ, ಯಾವ ದೇಶದಲ್ಲಿ ಇಂಪೋರ್ಟ್ ಮಾಡ್ಕೊಂಡು ಹೋದ? ಎಚ್ ಪಿ. ಏನಂತ ಹೇಳ್ತಾ ಇದ್ದಾನೆ? 60,000 ಇಂಟು 18% ಕರೆಕ್ಟಾ? ಇದು ಐ ಜಿ ಎಸ್ ಟಿ ತಾನೇ ಕೊಟ್ಟಿರೋದು. ಎಷ್ಟು ಬರುತ್ತೆ? 10,800 ಬರುತ್ತೆ. ನೆಕ್ಸ್ಟ್ ಗೂಡ್ಸ್ ಜಿ ಪರ್ಚೇಸ್ ಫ್ರಮ್ ಆಂಧ್ರಪ್ರದೇಶ್, ಐ ಜಿ ಎಸ್ ಟಿ ಕೊಟ್ಟಿರ್ತೀವಿ ಹೌದಾ? ಪರ್ಚೇಸ್ ಫ್ರಮ್ ಅದರ್ ಸ್ಟೇಟ್ ಕರೆಕ್ಟಾ? ಅದರ್ ಸ್ಟೇಟ್ ಅಂತ ಹಾಕೊಳ್ಳಿ. 60,000 ಮೇಲೆ 5% 3,000 ಕರೆಕ್ಟ್ ಏನಪ್ಪ? ನೆಕ್ಸ್ಟ್ ಎಚ್ ಐ ಜಿ ಎಸ್ ಟಿ ಇದೆ ಕರೆಕ್ಟ್ ಏನಪ್ಪ? ಇಂಪೋರ್ಟೆಡ್ ಇಂಪೋರ್ಟ್ ಆಗಿರೋವೆಲ್ಲ ಐ ಜಿ ಎಸ್ ಟಿ ನೇ ಬರುತ್ತೆ ಕರೆಕ್ಟ್ ಏನ್ರಿ? 6,50,000 ಮೇಲೆ 18% ಎಷ್ಟು ಬರುತ್ತೆ ಹೇಳಿ? 1,17,000 ಬರುತ್ತೆ ಕರೆಕ್ಟಾ? ಬರುತ್ತೆ. ನೆಕ್ಸ್ಟ್ ಥೈಲ್ಯಾಂಡ್ ಇಂದ ಪರ್ಚೇಸ್ ಮಾಡಿದ್ವಿ ಅದಕ್ಕೆ 18% ಕಟ್ಟಿದೀವಿ. ಐ ಇಂಪೋರ್ಟೆಡ್ 5,23,730 ಇಂಟು 18% ಎಷ್ಟಪ್ಪ? 94,272 ಓಕೆನಾ. ನೆಕ್ಸ್ಟ್ ಗೂಡ್ಸ್ ಐ ಪರ್ಚೇಸ್ಡ್ ಎಕ್ಸೆಂಪ್ಟ್ ಆಗಿದೆ, ಝೆಡ್ ಕೂಡ ಎಕ್ಸೆಂಪ್ಟ್ ಆಗಿದೆ, ಇನ್ನೇನು ಬರೋದಿಲ್ಲ ಕರೆಕ್ಟಾ? ಇನ್ನೇನು ಬರುತ್ತಾ? ಆದ್ರೆ ಎಸ್ಇ ಝೆಡ್ ಹತ್ರ ಇದೆ, ಎಲ್ ಹತ್ರ, ಓಕೆನಾ? ಎಸ್ಇ ಝೆಡ್ ಕರೆಕ್ಟ್ ಏನಪ್ಪ? ಸೊ ಎಸ್ ಇದೆ, 10,000 ಇದೆ, 10,000 ಎಲ್ಲ ಕಣ ಐ ಜಿ ಎಸ್ ಟಿ 2 lakhs 2 lakhs ಇಂಟು 5%. ಏನು ಮೆನ್ಷನ್ ಮಾಡಿಲ್ಲ ಅಂದ್ರೆ ಬೇರೆ ಸ್ಟೇಟ್ ಗೆ ಮಾರಿದ್ದಾರೆ. ಅದೇನು ಬೇಕಾಗಿಲ್ಲ, ಅದು ಟ್ರಾನ್ಸಾಕ್ಷನ್ ವ್ಯಾಲ್ಯೂ. ಏ ನೋಡ್ರಪ್ಪ, ಇಲ್ಲಿ ನೀವು ಈ ತರ ಮಾಡಂಗಿದ್ರೆ ಬರಬಾರ್ದು ನೀವು. ನೋಡಿ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಏನಕ್ಕೆ ಮಾಡಿರೋದು ಗೊತ್ತಾ? ನಾವು ಸೇಲ್ ಮಾಡಬೇಕಾದ್ರೆ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು, ಆ ಉದ್ದೇಶಕ್ಕೋಸ್ಕರ ನಮ್ಗೆ ಆಗಿರೋ ಎಕ್ಸ್ಪೆನ್ಸಸ್ ಎಲ್ಲ ಆಡ್ ಮಾಡಬಹುದು.
ಇದ್ಮಾಡ್ತಾರೋದೇನು ಕೇಳೋ, ನಾವು ಪರ್ಚೇಸ್ ಮಾಡಿದಾಗ ಎಸ್ ಜಿ ಎಸ್ ಟಿ ಕಟ್ಟಿದ್ದೀವಿ ಸರ್. ಎಸ್ ಇ ಸೆಟ್ ಎಲ್ಲಿ ಸೇಲ್ ಮಾಡಿದೀವಿ ಅಂತ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅಸ್ಯೂಮ್ ದಟ್ ಇಟ್ ಈಸ್ ಐ ಜಿ ಎಸ್ ಟಿ ಅಂತ ಅನ್ಕೋ, ಬೇರೆ ಸ್ಟೇಟ್ ಮಾಡಿದೀವಿ ಅಂತ ಅನ್ಕೋ, ಏನು ಕೊಟ್ಟಿಲ್ಲ ಅಂದ್ರೆ ಹಂಗೆ ಅನ್ಕೋ. ಬಟ್ ಕ್ವಶನ್ ಅಲ್ಲಿ ಏನಂತ ಹೇಳಿದಾನೆ, ಅಲ್ಲೇ ಹೇಳಿದ ನೋಡು, ಪರ್ಚೇಸ್ ಎಸ್ ಇ ಸೆಟ್ ಇನ್ಕ್ಲೂಸಿವ್ ಆಫ್ ಐ ಜಿ ಎಸ್ ಟಿ ಅಂತ ಹೇಳಿದಾನಲ್ವ, ಪರ್ಚೇಸ್ ಮಾಡಿರೋದು ಬೇರೆ ಬೇರೆ ಸ್ಟೇಟ್ ಇಂದ. ಅರ್ಥ ಆಗ್ತಿದ್ಯಾ? ಈಗ ಇದನ್ನ ಟೋಟಲ್ ಮಾಡಿ ಮೂರನ್ನು ಬೇಗನೆ ಮಾಡಿ, ಎಸ್ ಬರುತ್ತೆ ಹೇಳಿ. 51,750 ಇದೆಷ್ಟು ಬರುತ್ತೆ ನೋಡಿ, 2, 10 ಒನ್ ಕ್ಯಾರೀಸ್, 5, 12, 15 ಒನ್ ಕ್ಯಾರೀಸ್, 11, 12, 13 ಒನ್ ಕ್ಯಾರೀಸ್, 2,35,072 ರುಪೀಸ್ ಕಟ್ಟಿದ್ವಿ. ಕರೆಕ್ಟ್ ಏನಪ್ಪ? ಈಗ ಲಾಸ್ಟ್ ಸ್ಟೆಪ್, ಇದು ಫಸ್ಟ್ ಸ್ಟೆಪ್, ಇದು ಇದು ಸೆಕೆಂಡ್ ಸ್ಟೆಪ್, ಇದು ಥರ್ಡ್ ಸ್ಟೆಪ್. ಲಾಸ್ಟ್ ಸ್ಟೆಪ್ ಕಂಪ್ಯೂಟೇಷನ್ ಆಫ್ ಜಿ ಎಸ್ ಟಿ ಪೇಯಬಲ್, ನೆಟ್ ಜಿ ಎಸ್ ಟಿ ಪೇಯಬಲ್. ಓಕೆನಪ್ಪ? ಈಗ ಔಟ್ಪುಟ್ ಜಿ ಎಸ್ ಟಿ ಎಷ್ಟಪ್ಪ ಕಟ್ಟಿದೀವಿ? ಔಟ್ಪುಟ್ ಜಿ ಎಸ್ ಟಿ 6,97,938 and this is nothing. ಕರೆಕ್ಟ್ ಏನಪ್ಪ? ಕರೆಕ್ಟ್ ಅಂದ್ರಾ? ಈಗ ಇದರಲ್ಲಿ ಲೆಸ್ ಇನ್ಪುಟ್ ಟ್ಯಾಕ್ಸ್ ಜಿ ಎಸ್ ಟಿ, ಇನ್ಪುಟ್ ಜಿ ಎಸ್ ಟಿ ಎಷ್ಟೆಷ್ಟಪ್ಪ ಕಟ್ಟಿದ್ದೀವಿ? 51,750. ಹಿಯರ್ ವಿ ಪೇ 2,35,072. ಕರೆಕ್ಟಾ? ಹಿಯರ್ ನಾವು ಜಾಸ್ತಿ ಕಟ್ಟಿದೀವಿ, ಕರೆಕ್ಟಾ? ಇದನ್ನ ನೆಕ್ಸ್ಟ್ ಇಯರ್ ಗಾದ್ರೂ ಮಾಡ್ಕೋಬಹುದು. ಈ ಇಯರ್ ಅಲ್ಲಿ ಸಿ ಜಿ ಎಸ್ ಟಿಗೆ ಅಡ್ಜಸ್ಟ್ ಮಾಡಿ ಎಸ್ ಜಿ ಎಸ್ ಟಿ ಬೇಕಾದ್ರೂ ಅಡ್ಜಸ್ಟ್ ಮಾಡಿ. ಅವೆಲ್ಲ ಮಾಡಿದಲ್ವಾ ಅದೇ ತರ. ಓಕೆನಾ? 6,46,188. ನಾವು ಈಗ ನಮ್ಮ ಹತ್ರ ಐ ಜಿ ಎಸ್ ಟಿ ಏನಿದೆ, ಫಸ್ಟ್ ಪ್ರಿಫರೆನ್ಸ್ ಯಾರು ಕೊಡ್ತೀವಿ? ಸಿ ಜಿ ಎಸ್ ಟಿ ಕೊಡ್ತೀವಿ. ಸೊ ಅದಕ್ಕೋಸ್ಕರ ಸಿ ಜಿ ಎಸ್ ಟಿ ನಲ್ಲಿರ್ತಕ್ಕಂತ 6,46 2,35,072 ರುಪೀಸ್ ನ ಮಾಡಿ ಇದನ್ನ ಏನ್ ಮಾಡ್ತೀವಿ, ಪ್ಲಸ್ ಮಾಡ್ಕೊಂಡ್ಬಿಡ್ತೀವಿ, ನಿಲ್ ಮಾಡ್ಕೊಂಡ್ಬಿಡ್ತೀವಿ. ಈಗ ಇದೇನಾಯ್ತು, ನಿಲ್ ಆಯ್ತು. ಇದು 6,46,188, ಇದು 4,11,116. ಇದನ್ನ ಏನಂತ ಹೇಳೋಣ, ನೆಟ್ ಜಿ ಎಸ್ ಟಿ ಪೇಯಬಲ್, ಇದನ್ನ ಇನ್ಪುಟ್ ಜಿ ಎಸ್ ಟಿ ಅಥವಾ ಐ ಟಿ ಸಿ ಅಂತ ಕರೀರಿ. ಓಕೆನಾ? ಇಷ್ಟು ಮಾಡಿದ್ರೆ 15 marks ಬರುತ್ತೆ. ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಬರ್ಕೊಳ್ಳಿ.